लीलावती अम्मनवरु नम्मोट्टिगिल्ल अन्नुवंतह विचार गोत्तागि करुनाडु बिक्किदे ಚಂದನವನ ಅನಾಥವಾಗಿದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಲೀಲಾವತಿ ಅಮ್ಮನವರಿಗೆ ಯೋಗವನ್ನು ಕಲಿಸಿಕೊಟ್ಟಂತಹ ದಯಾನಂದ ಅಂತೇಳಿ ದೂರವಾಣಿಯಿಂದ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಲೀಲಾವತಿ ಅಮ್ಮನವರಿಗೆ ನೀವು ಯೋಗವನ್ನು ಕಲಿಸಿಕೊಟ್ಟಿದ್ರಿ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ, ನಿಮ್ಮ ಮತ್ತು ಅವರ ಒಡನಾಟದ ಬಗ್ಗೆ ತಿಳಿಸ್ಕೊಡ್ಬಹುದಾ ಸರ್? ಸರ್ ಪರವಾಗಿಲ್ಲ. 2011 ಇಸ್ವಿಯಿಂದ ಒಳ್ಳೆಯ ಒಂದು ತಾಯಿ ಸಮಾನದಲ್ಲಿ ಸ್ಥಾನದಲ್ಲಿ ಇದ್ರು ಅವರು. ನನ್ನನ್ನ ಸುಮಾರು ಒಂದು ವಾರದವರೆಗೂ ಮನೆಯಲ್ಲಿ ಇಟ್ಟುಕೊಂಡು ನನಗೆ ತಾವೇ ಅಡಿಗೆ ಮಾಡಿ ಅನ್ನ ಹಾಕಿದಂತ ತಾಯಿ ಅವರು. ನಾನು ಯಾವುದೇ ಸಂದರ್ಭದಲ್ಲಿ ಕಷ್ಟ ಅಂತಂದಾಗ ನನ್ನ ಒಂದು ಬೆನ್ನು ತಟ್ಟಿ ನನಗೊಂದು ಪ್ರೋತ್ಸಾಹಿಸಿದಂತ ತಾಯಿ. ನಾನು ಇವತ್ತು ಎಷ್ಟೊಂದು ದುಃಖದಲ್ಲಿದ್ದೀನಿ ಅಂತಂದ್ರೆ ಆ ತಾಯಿ ಸರಳತೆ ಮತ್ತು ಒಂದು ಅಕ್ಕಿ ವಾತ್ಸಲ್ಯ ನಾನು ಯಾವತ್ತು ಮರೆಯಕ್ ಸಾಧ್ಯ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಪ್ರಾಣಾಯಾಮ ಆಸನಗಳನ್ನ ನನ್ನಿಂದ ಮಾಡಕ್ ಹಚ್ಚಿ ತಾವು ಕೂಡ ಪ್ರಾಣಾಯಾಮ ಮಾಡ್ತಾ ಇದ್ರು. ಒಂದು ವಾರದ ಒಳಗಡೆನು ಆ ತಾಯಿಯನ್ನ ನಾನು ನೋಡಿದ್ರೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಎಂತ ಸಂಗತಿ ಇದ್ರು ಕೂಡ ಅದನ್ನ ಗೆಲ್ಲುವಂತ ತಾಕತ್ತು ಆ ತಾಯಿ ಮಾತಿನಲ್ಲಿ ಇರ್ತಿತ್ತು. ನಾನು ಬಹಳಷ್ಟು ಅವರು ಪ್ರೀತಿಯಿಂದ ನೋಡ್ತಿದ್ರು. ತಮ್ಮ ಗಾಡಿಯಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಿದ್ರು. ಇಬ್ರು ಕೂಡ ವಿನೋದನ್ನರು ಮತ್ತು ಲೀಲಾವತಿ ಅಮ್ಮರು ಬಹಳ ಒಂದು ಅಕ್ಕನೆ ನೋಡ್ತಿದ್ರು. ಅದ್ರಲ್ಲಿ ಲೀಲಾವತಿ ಅಮ್ಮ ಬಹಳಷ್ಟು ನಗುಸ್ತಿದ್ರು, ತಾವು ನಗುದ್ರ ಜೊತೆಗೆ ಅಳಿಸುತ್ತಿದ್ರು. ಅವರು ಒಂದು ಅವರ ನೋವಿನ ಸಂಗತಿಗಳನ್ನ ನೆನಪಡ್ಕೊಂಡು ಬಹಳಷ್ಟು ದುಃಖ ಪಡ್ತಿದ್ರು ಮತ್ತು ಕೊನೆಗೆ ಆ ದುಃಖದ ಸಂಗತಿಯನ್ನು ಹೇಳಿ ನಮಗೆ ಜೀವನದಲ್ಲಿ ಹೀಗೆ ಇರಬೇಕು ಅಂತ ಪ್ರೋತ್ಸಾಹ ನೀಡ್ತಿದ್ರು. ಆ ಕ್ಷಣಗಳನ್ನ ಇವತ್ತಿಗೆ ನಾವು ಮರೆಯಕ್ಕಾಗೋದಿಲ್ಲ. ಜೀವನದಲ್ಲಿ ಅವರಿಂದ ಕಲಿತಂತ ಪಾಠಗಳು ಬಹಳ ಇದಾವೆ. ಸಮಾಜಕ್ಕೂ ಕೂಡ ಅವ್ರ ಕಲೆ ಮುಖಾಂತರ ಸಾಕಷ್ಟು ಕುಟುಂಬಗಳು ಸುಧಾರಿಸಿದ್ರು ಕೂಡ ಉದಾಹರಣೆಗಳಿದಾವೆ. ಆ ರೀತಿ ತಾಯಿ ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಓಕೆ, ಧನ್ಯವಾದಗಳು ದಯಾನಂದ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಎಲ್ಲರೂ ಹೇಳ್ತಾ ಇರೋದು ಅದನ್ನೇ, ನಮ್ಮ ಪಾಲಿಗೆ ಅಮ್ಮನಾಗಿದ್ರು ಲೀಲಾವತಿ ಅವರು ಅಂತ ಹೇಳಿ.